ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಾರಾಯಣ ಗುರುಗಳ ಮೂರ್ತಿ ಇರುವ ಸ್ತಬ್ಧ ಚಿತ್ರವನ್ನ ಕೇಂದ್ರ ಗಣರಾಜ್ಯೋತ್ಸವ ಆಯ್ಕೆ ಸಮಿತಿ ನಿರಾಕರಿಸಿದೆ. ಸಮಿತಿಯ ಈ ನಿರ್ಣಯವನ್ನ ಖಂಡಿಸಿ ನಾರಾಯಣ ಗುರು ವಿಚಾರ ವೇದಿಕೆಯವರು ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ನಾರಾಯಣ ಗುರುಗಳು ಹಿಂದುಳಿದ ಹಾಗೂ ತುಳಿತಕ್ಕೆ ಒಳಗಾದ ಶೋಷಿತ ವರ್ಗಗಳನ್ನ ಮೇಲೆತ್ತಿದವರು. ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ ಹಾಗೂ ರವೀಂದ್ರನಾಥ ಠಾಗೂರ್ ಕೂಡ ನಾರಾಯಣ ಗುರುಗಳ ಪ್ರಭಾವಕ್ಕೆ ಒಳಗಾಗಿ ಪ್ರೇರಣೆ ಪಡೆದವರು. ಇಂತಹ ಮಹನೀಯರ ಸ್ತಬ್ಧ ಚಿತ್ರವೊಂದನ್ನ ಕೇರಳ ಸರ್ಕಾರ ಗಣರಾಜ್ಯೋತ್ಸವ ಪರೇಡ್ ಆಯ್ಕೆಗೆ ಕಳುಹಿಸಿತ್ತು. ಆದರೆ ಆಯ್ಕೆ ಸಮಿತಿಯು ಈ ಸ್ತಬ್ಧ ಚಿತ್ರವನ್ನ ನಿರಾಕರಿಸಿದೆ. ಸಮಿತಿಯ ಈ ನಿರ್ಧಾರ ತಿಳುವಳಿಕೆ ಇಲ್ಲದ ಅಜ್ಞಾನದ ಪರಮಾವಧಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಆತ್ಮೀಯರೇ, ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಶಿವಮೊಗ್ಗ ಜಿಲ್ಲೆ ಘಟಕದ ವತಿಯಿಂದ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಜಿತ್ ಸುರತ್ಕಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇವತ್ತು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಸಂಘಟನೆಯಿಂದ ಏನಿವತ್ತು ನವದೆಹಲಿಯಲ್ಲಿ ಜನವರಿ 26 ಗಣರಾಜ್ಯೋತ್ಸವದ ಪ್ರಯುಕ್ತ ಏನು ಪೆರೇಡ್ ನಡೀತಿದೆ, ಆ ಪೆರೇಡ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿ ಇರತಕ್ಕಂಥ ಒಂದು ಸ್ತಬ್ಧ ಚಿತ್ರಕ್ಕೆ ಏನು ಕೇಂದ್ರ ಸರ್ಕಾರ ಇವತ್ತು ನಿರಾಕರಣೆ ಮಾಡಿದೆ, ಅದನ್ನು ಖಂಡಿಸಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಾಗಿ ಅಂದರೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜ ಸುಧಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜಾತಿ ಪದ್ಧತಿಗಳಿಂದ ಬೇಸತ್ತಿದ್ದ ಕೇರಳ, ಅಂದಿನ ದಿನಮಾನಗಳಲ್ಲಿ ಹುಚ್ಚರ ನಾಡು ಅಂತ ಕರೆಸಿಕೊಂಡಿರ್ತ ಕೇರಳದಲ್ಲಿ ಜ್ಞಾನದ ಬೆಳಕನ್ನು ಹರಿಸಿದಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಯಾವುದೇ ಜಾತಿ ವ್ಯವಸ್ಥೆಗೆ ಒಳಗಾಗದೆ ಮನುಜ ಕುಲಂ ತಾನು ಒಂದೇ ಉಲಂ ಅಂತ ಪಂಪ ಆದಿಕವಿ ಪಂತನ ಪಂಪನ ನಾಣ್ಣುಡಿಯಂತೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ನಾಣ್ಣುಡಿಯನ್ನು ಇಟ್ಕೊಂಡು ಇವತ್ತು ಸಮಾಜ ಸುಧಾರಣೆಯನ್ನು ಮಾಡಿದಂಥ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಅಪಮಾನ ಮಾಡಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಇವತ್ತು ಕ್ಷಮೆ ಯಾಚಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ, ಮತ್ತು ಶೋಷಿತ ವರ್ಗಕ್ಕೆ, ಮತ್ತು ಸಮುದಾಯದ ಸ್ವಾಮಿಗಳಿಗೆ ಮತ್ತು ಸಮುದಾಯಕ್ಕೆ ಮಾಡಿದಂಥ ದೊಡ್ಡ ಅಪಮಾನ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.